ನಮಸ್ಕಾರ ಸರ್. ನಮಸ್ಕಾರ ಸರ್. ನಾವು ಮರಾಠ ಚೈಲ್ಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ನಿಂದ ನಾವು ಬಂದಿದ್ದೀನಿ. ನನ್ನ ಹೆಸರು ಶರಣಪ್ಪ ಅಂತೇಳಿ. ನಾನು ಮರಾಠ ಚೈಲ್ಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ನಲ್ಲಿ ಸುಮಾರು 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಸಂಸ್ಥೆ 2013 ಏಪ್ರಿಲ್ 3 ಪ್ರಾರಂಭ ಆಯಿತು. ಇಲ್ಲಿಗೆ 2 ವರ್ಷ ಮುಗೀತು. ಈ ಒಂದು ಪ್ರಾಜೆಕ್ಟ್ನಿಂದ ಈ ಪ್ರಾಜೆಕ್ಟ್ನಲ್ಲಿ ನಿಮ್ಮ ಊರಲ್ಲಿ ಸಾಕಷ್ಟು ನಾವು ಕೆಲಸ ಮಾಡಿದ್ದೀವಿ. ನಿಮ್ಮ ಮಗು ಸಹ ಆಯ್ಕೆಯಾಗಿದೆ. ನಿಮ್ಮ ಊರಿನಲ್ಲಿ ಏನೆಲ್ಲ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ನೀವು ಹೇಳ್ಕೋಬೋದು ಸರ್. ಸರ್, ನನ್ನ ಹೆಸರು ಸಿದ್ಧಲಿಂಗಪ್ಪ ಅಂತೇಳಿ. ನಾನು ಈ ಕಾಕರಗಲ್ ಗ್ರಾಮದ ಶಿಕ್ಷಣ ಪ್ರೇಮಿ ಮತ್ತು ನನ್ನ ಮಗು ಕೂಡ ಈ ಮರಾಠ ಚೈಲ್ಡ್ ಫಂಡ್ ಇಂಡಿಯಾದಲ್ಲಿ ಆಯ್ಕೆಯಾಯಿತು. 2 ವರ್ಷದ ಅವಧಿಯಲ್ಲಿ ಮರಾಠ ಸಂಸ್ಥೆಯು ನಮ್ಮ ಕಾಕರಗಲ್ ಗ್ರಾಮದಲ್ಲಿ ನಿರಂತರವಾಗಿ ಪ್ರತಿಯೊಂದು ಮನೆಯ ಅಪೌಷ್ಟಿಕತೆ ಅಥವಾ ಮಕ್ಕಳು ಇರತಕ್ಕಂಥ ಮನೆಯನ್ನು ಸರ್ವೆ ಮಾಡಿ ತದನಂತರ ಅಂತಹ ಮಕ್ಕಳಿಗೆ ಒಂದು ಸಹಕಾರಿ ಆಗುವಂತಹ ಸಿಸ್ಟಮ್ ಅಲ್ಲಿ ಚೈಲ್ಡ್ ಫಂಡ್ ಇಂಡಿಯಾಗೆ ಒಂದು ರಿಪೋರ್ಟ್ ಮಾಡೋದ್ರ ಮುಖಾಂತರ ಆ ಕೊಡುಗೆ ಲೆಟರನ್ನ, ಸ್ವಾಗತ ಲೆಟರನ್ನ ಅಥವಾ ಬಂದಿರತಕ್ಕಂಥ ಮಕ್ಕಳಿಗೆ ಸಂಪೂರ್ಣವಾಗಿ ಯಶಸ್ವಿಯಾಗಿ ಅವರು ಮನೆ ಬಾಗಿಲು ಮುಟ್ಟಿಸುವಂತ ಒಂದು ಪ್ರಕ್ರಿಯೆ ಮೈರಾಡ್ ಸಂಸ್ಥೆ ನಮ್ಮ ಗ್ರಾಮದಲ್ಲಿ ಮಾಡಿದೆ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಹಾಗೆ ಗರ್ಭಿಣಿ ತಾಯಂದ್ರ ಸಭೆಯನ್ನ ಅವರಿಗೆ ಸಭೆಯನ್ನ ಮಾಡ್ತಾರೆ. ನಂತರ ತಾಯಂದ್ರ ಮಕ್ಕಳಿಗೂ ಸಭೆಯನ್ನ ಮಾಡಿ ಅವರಿಗೆ ಮಗುವಿಗೆ ಆ ಮಗು ಅಪೌಷ್ಟಿಕತೆ ಇದೆ ಅಂತೇಳಿ ಗುರುತನೆ ಮಾಡಿರ್ತಕ್ಕಂಥ ಮಗುವಿಗೆ ಆ ಒಂದು ಫುಡ್ಡನ್ನು ಸಂಸ್ಥೆಯಿಂದ ಕೊಡ್ತಾ ಇದ್ದಾರೆ. ಆ ಫುಡ್ಡನ್ನ ಎಲ್ಲ ಮಕ್ಕಳು ಇವತ್ತು ಉಪಯೋಗಿಸ್ತಾರೆ. ಪ್ರತಿಯೊಂದು ಮಗು ಅದನ್ನು ಬಳಕೆ ಮಾಡ್ತಾರೆ. ಮತ್ತು ಮುಂದುವರೆದು ಬಾಲಕಾರಿಂಗ್ ಪದ್ಧತಿ, ಬಾಲ್ಯ ಅಂತಕ್ಕಂಥ ಅನಿಷ್ಟ ಪದ್ಧತಿಗಾಗಿ ಮರಾಠ ಸಂಸ್ಥೆ ಬೀದಿ ನಾಟಕ ಮೂಲಕ ಈ ಸಮುದಾಯ ಅರಿವನ್ನು ಮೂಡಿಸೋದ್ರಲ್ಲಿ ಒಂದು ಮುಂಚೂಣಿ ಸ್ಥಾನವನ್ನು ವಹಿಸಿಕೊಂಡಿದೆ ಅಂತಕ್ಕಂಥದ್ದನ್ನು ನಾನು ಅಭಿಪ್ರಾಯ ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗೆ ಮುಂದುವರೆದು ಪಂಚಾಯತ್ ಮಟ್ಟದಲ್ಲಿ ಮಕ್ಕಳ ಕಾವಲು ಸಮಿತಿಯಲ್ಲಿ ವಿಶೇಷವಾಗಿ ಅಪೌಷ್ಟಿಕತೆಯ ಒಂದು ಅಜೆಂಡಾ ಇಟ್ಕೊಂಡು ಪಂಚಾಯತ್ ಮಟ್ಟದಲ್ಲಿ ಕೂಡ ಇವತ್ತ ನಮ್ಮ ಈ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸುಂಕೇಸರಾಳ್ ಮತ್ತು ರಾಮದುರ್ಗ ಮತ್ತು ಕಾಕರಗಲ್ ಮತ್ತು ಅಮರಾಪುರ್ ಮತ್ತು ಈ ಜಿನಾಪುರ 5 ಗ್ರಾಮಗಳಲ್ಲಿ ಅತಿ ಹೆಚ್ಚು ಇವತ್ತ ಮರಾಠ ಸಂಸ್ಥೆ ಕೆಲಸ ಮಾಡ್ತಿದೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮುಂದುವರೆದು ಪ್ರತಿಯೊಂದು ಮಗು ಇವತ್ತ ಅದರಿಂದ ಬರ್ತಕ್ಕಂಥ ಚೈಲ್ಡ್ ಫಂಡ್ ಇಂಡಿಯಾ ಕೊಡ್ತಕ್ಕಂಥ ಒಂದೇನು ಸ್ಪಾನ್ಸರ್ಶಿಪ್ ಆಯ್ಕೆಗಿರ್ತಕ್ಕಂಥ ಮಕ್ಕಳೇನಿದ್ದಾರೆ ಆ ಮಕ್ಕಳಿಗೆ ಒಳ್ಳೆಯ ವ್ಯವಸ್ಥೆಯನ್ನು ಆರ್ಥಿಕದಿಂದ ಸ್ವಲ್ಪ ಮಗು ಶಿಕ್ಷಣಕ್ಕೆ ಪ್ರೋತ್ಸಾಹ ಸಿಗುತ್ತೆ ಈ ಸಂಸ್ಥೆಯಿಂದ. ಮತ್ತು ಪಾಲಕರಿಗೆ ಕೂಡ ಸಹ ನಮಗೆ ಭಾಳ ಉಪಯುಕ್ತ ಆಗಿದೆ ಈ ಸಂಸ್ಥೆ ಕೆಲಸ ಮಾಡ್ತಿರೋದ್ರಿಂದ. ಬಹುತೇಕ ಎಲ್ಲ ಬಡ ಮಕ್ಕಳು ಅಥವಾ ಅಪೌಷ್ಟಿಕದಿಂದ ಇರ್ತಕ್ಕಂಥ ಮಕ್ಕಳನ್ನು ಇವತ್ತು ಉನ್ನತ ಶ್ರೇಣಿಗೆ ಹೇಳೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಮನೆಗನ್ನು ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಮಗುವಿನ ಬೆಳವಣಿಗೆ ಮತ್ತು ತೂಕ ಹೇಗೆ ಆಗ್ತಾ ಇದೆ ಅಂತೇಳಿ ಪ್ರತಿ ಒಂದು ತಿಂಗಳಲ್ಲಿ ಅದನ್ನು ಅನುಸರಣೆ ಮಾಡುವಂಥ ಒಂದು ಸಿಸ್ಟಮ್ ಅನ್ನು ಮರಾಠ ಸಂಸ್ಥೆ ಮಾಡ್ತಾ ಇದೆ. ಹಾಗಾಗಿ ಆ ಒಂದು ಸಂಸ್ಥೆ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಮತ್ತು ಎಲ್ಲ ನಮ್ಮ ಕಾರ್ಯನಿರ್ವಹಿಸತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸಿ ಈ ಒಂದು ಸಂಸ್ಥೆಯ ಬಗ್ಗೆ ಒಳ್ಳೆಯ ಗೌರವವಿದೆ. ಪ್ರತಿ ಶಾಲೆಯಲ್ಲಿ ಮಕ್ಕಳ ಹಕ್ಕುಗಳ ಕ್ಲಬ್ಬನ್ನು ರಚನೆ ಮಾಡಿ ಆ ಮಕ್ಕಳಿಗೆ ಪ್ರತಿ ತಿಂಗಳಲ್ಲಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ ಮಕ್ಕಳಿಗೆ ಭಾಗವಹಿಸುವ ಹಕ್ಕನ್ನು ಕಲ್ಪಿಸಿಕೊಡುವಂಥ ಒಂದು ಸಿಸ್ಟಮನ್ನು ಮರಾಠ ಸಂಸ್ಥೆ ಮಾಡ್ತಿದೆ. ಜೊತೆಗೆ ಅಲ್ಲಿ ಯಾರು ಬಹುಮಾನ ಅಥವಾ ಪ್ರಥಮ ಅಥವಾ ದ್ವಿತೀಯ ಅಥವಾ ತೃತೀಯ ಬಂದಿರತಕ್ಕಂತಹ ತಂಡದ ನಾಯಕರಿಗೆ ಒಂದು ಡಿಕ್ಷನರಿ ಆಗಿರ್ಬೋದು ಅಥವಾ ಜಮಗ್ರಿ ಬಾಸ್ ಆಗಿರ್ಬೋದು ಅಥವಾ ಪೆನ್ ಆಗಿರ್ಬೋದು ಅಥವಾ ನೋಟ್ಬುಕ್ ಆಗಿರ್ಬೋದು ಇತರ ಸಣ್ಣ ಒಂದು ಕಲಿಕೋಪಕರಣ ಕೊಡೋದ್ರ ಮುಖಾಂತರ ಆ ಮಕ್ಕಳಿಗೆ ಪ್ರೇರೇಪಣೆಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಶಾಲೆಯಲ್ಲಿ ಮತ್ತು ಅಂಗನವಾಡಿಯಲ್ಲಿ ಮತ್ತು ಸಮುದಾಯದಲ್ಲಿ 3 ಭಾಗದಲ್ಲಿ ಇವತ್ತು ಮರಾಠ ಸಂಸ್ಥೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಅವರೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇನ್ನೂ ಈ ಕಾರ್ಯಕ್ರಮವನ್ನು ಮುಂದುವರೆಸಲಿ ಅಂತಕ್ಕಂಥ ಒಂದು ಆಶಾಭಾವನೆ ಹೇಳುತ್ತಾ ಇಲ್ಲಿಗೆ ನನ್ನ ಮಾಹಿತಿಯನ್ನು ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸುತ್ತೇನೆ. ಧನ್ಯವಾದಗಳು. ನಮಸ್ಕಾರ. ಈ ಕಾಕರಗಲ್ ಗ್ರಾಮದ ನಿವಾಸಿಯಾದಂಥ ನಾನು ಬಸವರಾಜ ನಿಮ್ಮಲ್ಲಿ ತಿಳಿಸೋದೇನೆಂದರೆ ಈ ಮೈರಾಡ್ ಸಂಸ್ಥೆಯ ಕಡೆಯಿಂದ ನನ್ನ ಮಗಳು ಅರ್ಪಿತಾ ಅನ್ನೋ ಹುಡುಗಿ ಆಯ್ಕೆಯಾಗಿದ್ದಾಳೆ. ಈ ಜಿಮ್ ಕಾರ್ಕೂಫ್ ಅನ್ನೋರು ನಮ್ಮ ಮಕ್ಕಳ ದಾನಿಗಳು. ಅವರು ನಮಗೆ ಈ ಆಟದ ಸಾಮಾನು ನಮಗೆ ಲೆಟ್ರ್ ಕಳಿಸಿದ್ದಾರೆ, ಈ ಥರದ ಆಟದ ಸಾಮಾನುಗಳನ್ನು ಕೊಟ್ಟಿದ್ದಾರೆ. ಇವೆಲ್ಲ ನೋಡಿ ನಮ್ಮ ಮಕ್ಕಳು ಚೆನ್ನಾಗಿ ಆಟ ಆಡ್ತಿದ್ದಾರೆ, ಯಾವುದು ಚಿಂತೆ ಇಲ್ಲದಂಗೆ ಹುಡುಗರು ಆಟ ಆಡ್ತಿದ್ದಾರೆ, ಹುಡುಗರು ಚೆನ್ನಾಗಿ ಆಗ್ತಿದೆ. ಆಮೇಲೆ ಅವರು ನಮಗೆ ಸ್ವಲ್ಪ ಅಮೌಂಟ್ ಸಹಿತ ಹಾಕಿದ್ದಾರೆ ಈ ದಾನಿಗಳು. ಇಲ್ಲಿಂದ ನಮಗೆ ಭಾಳ ಸಂತೋಷ ಆಗಿದೆ. ಆ ಲೆಟ್ರ್ ಕಳಿಸಿದ್ದಾರೆ, ಆಮೇಲೆ ಇದು ಲೆಟ್ರ್ ಬರೆದು ಕಳಿಸಿದ್ದಾರೆ. ಇವೆಲ್ಲ ನೋಡಿ ನಮಗೂ ಮತ್ತು ನಮ್ಮ ಮಕ್ಕಳಿಗೂ ಭಾಳ ಸಂತೋಷ ಆಗಿದೆ. ನಮಸ್ಕಾರ. ನನ್ನ ಹೆಸರು ಸರಸ್ವತಿ, ನಮ್ಮ ಯಜಮಾನರ ಹೆಸರು ಬಸವರಾಜ್, ನನ್ನ ಮಗಳ ಹೆಸರು ಅರ್ಪಿತಾ, ನಾವು ಕಾಕರಗಲ್ನವರು. ನನ್ನ ಮಗಳನ್ನು ಆಯ್ಕೆ ಮಾಡ್ಕೊಂಡಿರೋ ದಾನಿಯ ಹೆಸರು ಲಿಮ್ ಕಾರ್ಕೋಪ್ಸ್. ಅವರಿಂದ ನಮಗೆ ಆಗಿರ್ತಕ್ಕಂಥ ಲಾಭ ನಮ್ಮ ಮಗುವಿಗೆ 1800 ರೂಪಾಯಿಗಳನ್ನು ಹಾಕಿದ್ದಾರೆ. ಆದ ರೊಕ್ಕದಲ್ಲಿಂದ ನನ್ನ ಮಗುವಿಗೆ ಬಟ್ಟೆಯನ್ನು ತೆಗೆದುಕೊಂಡಿದ್ದೇನೆ, ಆಮೇಲೆ ಮಣ್ಣು ಅಂಪಲನ್ನು ತೆಗೆದುಕೊಂಡಿದ್ದೇನೆ, ಫುಡ್ಡನ್ನು ತಗೊಂಡಿದ್ದೇವೆ.
ಅದರಿಂದ ನಮ್ಮ ಮಗಳು ಚೆನ್ನಾಗಿದ್ದಾಳೆ, ಆರೋಗ್ಯವಂತಾಗಿದ್ದಾಳೆ, ಸ್ವಚ್ಛತೆಯಿಂದಿದ್ದಾಳೆ. ನಮಗೆ ನಮ್ಮ ಈ ಸಂಸ್ಥೆಯಿಂದ ಲಾಭವಾಗಿದೆ. ಅದರಿಂದ ನಮ್ಮ ಮಗಳು ಆರಾಮವಾಗಿ ಸ್ಕೂಲಿಗೆ ದಿನಾಲು ಸ್ಕೂಲಿಗೆ ಹೋಗುತ್ತಿದ್ದಾಳೆ. ನನ್ನ ಮಗಳು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದಾಳೆ. ನಮ್ಮ ಮಗಳು ದಿನಾಲು ಕೈ ಹೊರಗಡೆ ಆಟ ಆಡಿ ಬಂದು ಕೈಯನ್ನು ಸ್ವಚ್ಛತೆಯನ್ನು ತೊಳೆದುಕೊಂಡು ಊಟವನ್ನು ಮಾಡುತ್ತಾ ಇದ್ದಾಳೆ. ನಮ್ಮ ಮಗಳನ್ನು ಸ್ವಚ್ಛತೆಯನ್ನು ನೋಡಿಕೊಳ್ಳುತ್ತಿದ್ದೇವೆ. ಮೈರಾಡ ಸಂಸ್ಥೆಯವರು ಎಲ್ಲವನ್ನು ನಮಗೆ ಎಲ್ಲದರ ಬಗ್ಗೆ, ಸ್ವಚ್ಛತೆ ಬಗ್ಗೆ, ಆರೋಗ್ಯದ ಬಗ್ಗೆ, ಎಲ್ಲರೂ ಶಿಕ್ಷಣ ಬಗ್ಗೆ ಎಲ್ಲವನ್ನು ನಮಗೆ ಮಾಹಿತಿ ನೀಡುತ್ತಾ ಇದ್ದಾರೆ ತಿಂಗಳ ತಿಂಗಳು. ಅದರಿಂದ ನಾವು ಸ್ವಲ್ಪದರ ಮಟ್ಟಿಗಾದರೂ ನಾವು ಮುಂದರಿಯುತ್ತಿದ್ದೇವೆ. ನಮ್ಮ ಮಕ್ಕಳು ಚೆನ್ನಾಗಿ ಬೆಳೆಯುತ್ತಿದ್ದಾರೆ, ಆರೋಗ್ಯವಂತವರಾಗಿದ್ದಾರೆ. ನಮಸ್ಕಾರ ರೀ ಎಲ್ಲರಿಗೂ. ಇದು ಚೈಲ್ಡ್ ಮೈರಾಡ ಚೈಲ್ಡ್ ಫಂಡ್ ಆಫ್ ಇಂಡಿಯಾದಿಂದ ಮೈ ನ್ಯೂಟ್ರಿ ಮಿಕ್ಸ್ ತಯಾರು ಮಾಡೋ ಬಗ್ಗೆ ಹೇಳ್ಕೊಟ್ಟಿದ್ರು ಬನ್ಸೋರೆಲ್ಲ. ಗೋಧಿ ಮತ್ತು ಶೇಂಗಾ ಬೆಲ್ಲ ಎಲ್ಲನೂ ಚೆನ್ನಾಗಿ ಹುರಿದು ಅದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿದ್ವಿ. ಹುಡುಗರೆಲ್ಲ ಚೆನ್ನಾಗಿ ತಿಂತಾ ಇದ್ದಾವೆ. ಹುಡುಗರು ಕೂಡ ಪೌಷ್ಟಿಕ ಚೆನ್ನಾಗಿ ಆಹಾರ ಎಲ್ಲ ಕೈ ಅದು ಸ್ವಚ್ಛಾಗಿ ತೊಳ್ಕೊಂಡು ತಿಂತಾ ಇದ್ದಾರೆ. ಈಗ ವೇಟ್ ಕೂಡ ಹೆಚ್ಚಾಗಿದ್ದಾರೆ. ಇಲ್ಲಿಂದ ಹಣ್ಣು ಹಂಪ್ಲಿ ಅವು ಎಲ್ಲ ತಿಂತಾ ಇದ್ದಾರೆ. ಸ್ವಚ್ಛತೆ ಬಗ್ಗೆನೂ ಹೇಳ್ಕೊಟ್ಟಿದ್ದಾರೆ ಸರ್. ಕೈ ಅದು ಸಾಬೂನೆಲ್ಲ ಹಚ್ಕೊಂಡು ತೊಳ್ಕೊಬೇಕಂತೇಳಿ ಕೈ ಸುದ ತೊಳ್ಕೊಂಡು ಊಟ ಮಾಡ್ತಾ ಇದ್ದಾವೆ ಹುಡುಗರು. ಮೊದಲೆಲ್ಲ ಏನು ಗೊತ್ತಿರಲಿಲ್ಲ. ಈ ಮೈರಾಡ ಫ್ರೆಂಡ್ಸ್ ಅವ್ರು ಬಂದಮೇಲೆ ಮೀಟಿಂಗ್ಸ್ ಮಾಡಿದ್ಮೇಲೆ ಅಲ್ಲಿಂದ ಹೇಳಿದ್ಮೇಲೆ ಎಲ್ಲ ಕೇಳ್ತಾ ಇದ್ದಾವೆ ಹುಡುಗರು ಬಂದಾಗೆಲ್ಲ ಈ ಥರ ಹೇಳ್ತಾರಲ್ಲ ಸರ್ ಅಂತಂದು ಕೇಳಿ ಕೈ ಅದು ತೊಳ್ಕೊಂಡೇ ಊಟ ಮಾಡ್ತಾ ಇದ್ದಾವ್ರು. ಇದರಿಂದ ನಮಗೂ ಸ್ವಲ್ಪ ಆರೋಗ್ಯ ಹುಡುಗರಲ್ಲಿ ಆರೋಗ್ಯ ಚೆನ್ನಾಗಿ ಕಂಡು ಬರಕತ್ತದ.